ಅಥವಾ ಶಿವರಾಮ್ ಅವರು ಒಂದ್ ಮಾತು ಹೇಳಿರುವಂತದ್ದು, ಬಿಜೆಪಿಗೆ ನಾವು 40% ಅಂತ ಹೇಳ್ತಿದ್ವಿ, ಆದ್ರೆ ನಮ್ಮಲ್ಲಿ ಈಗ ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ, ಅದನ್ನ ಸಿಎಂ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ ಅನ್ನುವಂತ ಮಾತು ಹೇಳಿದ್ದಾರೆ. ಸಿಎಂ ಗಮನಕ್ಕೆ ತಂದಿದ್ರೆ ಒಳ್ಳೇದಲ್ಲ, ಅವ್ರು ಕ್ರಮ ತಗೊಳ್ತಾರೆ. ಒಂದ್ ಕಡೆ ಬಾಲಕೃಷ್ಣ ಅವ್ರು ಹೇಳ್ತೀವಿ, ಇನ್ನೊಂದ್ ಕಡೆ ಶಿವರಾಮ್ ಅವ್ರು ಹೇಳ್ತೀವಿ, ಒಂದ್ ರೀತಿ ಪಕ್ಷಕ್ಕೆ ಮುಜುಗರ ಆಗಲ್ಲ. ಇಲ್ಲಿ ಒಂದ್ ಕಡೆಯಾಗಿ ವೈಯಕ್ತಿಕ ಹೇಳಿಕೆಗಳು ಪಕ್ಷದ ಹೇಳಿಕೆಗಳಲ್ಲ, ಅವರ ಅನಿಸಿಕೆಗಳನ್ನೆಲ್ಲ ಎಲ್ಲೋ ಒಂದು ಕಡೆ ಹೇಳಿರ್ತಾರೆ, ಅದನ್ನೇ ನಾವು ಕಾಂಗ್ರೆಸ್ ಪಕ್ಷದ ಹೇಳಿಕೆಯಾಗಿ ತಗೊಳಕ್ಕಾಗೋದಿಲ್ಲ. ಅವ್ರು ವೈಯಕ್ತಿಕವಾಗಿ ಏನೋ, ಈಗ ನನಗೇನೋ ಅನಿಸುತ್ತೆ ವೈಯಕ್ತಿಕವಾಗಿ, ಈಗ ನಾನು ಹೇಳಿದೆ ದೇಶ ಒಗ್ಗೂಡಿಸ್ಬೇಕು, ಒಂದು ರಾಷ್ಟ್ರ ಭಾರತ ಭವ್ಯ ಭಾರತ, ಈಗ ಅದು ನನ್ನ ಅಭಿಪ್ರಾಯ, ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳೋದು ಪಕ್ಷದ ದೃಷ್ಟಿನಲ್ಲಿ ಒಳ್ಳೆಯದು ಅಲ್ಲ, ಅಥವಾ ಅದು ಪಕ್ಷದಕ್ಕೆ ಸಂಬಂಧನೂ ಇಲ್ಲ. ಸರ್, ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್, ಕುಮಾರಸ್ವಾಮಿ ಅವರು ಬಿಹಾರದಲ್ಲಿ ಆದಂತೆ ರಾಜ್ಯ ಬೆಳವಣಿಗೆಗಳ ರೀತಿಯಲ್ಲಿ ರಾಜ್ಯದಲ್ಲಿ ಕೂಡ ಯಾವಾಗ ಏನು ಬೇಕಾದರೂ ಆಗ್ಬೋದು, ಯಾವಾಗ ಬೇಕಾದ್ರೂ ಆಗ್ಬೋದು, ಜೊತೆಗೆ ಸಿಎಂ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರನ್ನೋ ಒಂದು ಭಾವನೆ ನಮ್ಗೆ ಬರ್ತಾ ಇಲ್ಲ ಅಂತ ಮಾತಾಡ್ತಾರೆ. ಅಲ್ಲ, ಅವ್ರು ಕಾಯ್ತಾ ಕೂತ್ಕೊಳ್ಳಿ, ಏನೇನಾಗುತ್ತೆ ಅಂತ ನೋಡಲಿ, ಅವರು ಕೂಡ ನೋಡಲಿ. ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು, ಇನ್ನು ಮುದ್ದನಗೌಡ ಪಾರ್ಟಿ ಸೇರಿಲ್ಲ ಸರ್, ಕೆ ಎನ್ ರಾಜಣ್ಣನವರು ಅವರೇ ಅಭ್ಯರ್ಥಿ ಅಂತೇಳಿ ಅವ್ರಿಗೆ ವೋಟ್ ಹಾಕಿ ಅನ್ನೋ ಥರದಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಮಾಡಿದ್ರ ಗೊತ್ತಿಲ್ಲಪ್ಪ, ಇಲ್ಲ ಗಮನ, ಇಲ್ಲ ನಾನು ಗಮನಿಸಿಲ್ಲ, 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 ನಾನು ಮಿಸ್ ಆಗ್ಬಿಟ್ಟಿದೆ ಅದೆಲ್ಲ. ಅವ್ರಿಗೆ ಟಿಕೆಟ್ ತೀರ್ಮಾನ ಮಾಡ್ತಾರೆ, ಟಿಕೆಟಿನ ವಿಷಯ ನಾನೇನು ಹೇಳೋಕ್ಕಾಗುತ್ತೆ, ನಾನು ಹೇಳಿದ್ನಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅವ್ರು ಯಾರಿಗೆ ತೀರ್ಮಾನ ಮಾಡಿ ಅಭ್ಯರ್ಥಿಯನ್ನು ಕಳಿಸ್ಕೊಡ್ತಾರೋ ಅವ್ರಿಗೆ ಕೆಲಸ ಮಾಡ್ತೀವಿ, ಅವ್ರನ್ನ ಗೆಚ್ಕೊಂಬರ್ತೀವಿ. ಶಿಫಾರಸು ಇರುತ್ತಲ್ಲ ಸರ್ ಜಿಲ್ಲಾ ಮಂತ್ರಿಗಳು, ಅದೆಲ್ಲ ಆಯಿತು, ನಮ್ಮ ಅಭಿಪ್ರಾಯಗಳನ್ನೆಲ್ಲ ಕೊಟ್ಟಾಗಿದೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ, ಮತ್ತು ನಮ್ಮ ಅಬ್ಸರ್ವರ್ಸ್ ಯಾರು ಬಂದಿದ್ರು ಅವರಿಗೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದ್ದೀವಿ. ಆ ಆಧಾರದ ಮೇಲೆ ಇವತ್ತು ಅವರು ವಿಶ್ಲೇಷಣೆ ಮಾಡಿ ಕೊಡ್ತಾರೆ ಟಿಕೆಟು.